ಸಾರ್ವಜನಿಕ ಸ್ಥಳಗಳ ಮೇಲೆ ಚಿತ್ರಗಳನ್ನು ಬಿಡಿಸೋದು ಜೊತೆಗೆ ಪಬ್ಲಿಸಿಟಿ ಮಾಡೋದು ಅಪರಾಧ ಸೊ ಆದರೂ ಕೂಡ ಸಂಸದರೊಬ್ಬರು ಗೋಡೆಗಳ ಮೇಲೆ ಕಮಲ ಚಿತ್ರವನ್ನ ಬಿಡಿಸೋದ್ರ ಮುಖಾಂತರ ಪೇಂಟಿಂಗ್ ಮಾಡೋದರ ಮುಖಾಂತರ ಪ್ರಚಾರವನ್ನ ಮಾಡ್ತಿದ್ದಾರೆ ಸೊ ಅವರ ವಿರುದ್ಧ ಬಿಬಿಎಂಪಿ ಸುಮಟೋ ಕೇಸನ್ನ ದಾಖಲು ಮಾಡುತ್ತಾ ಅನ್ನೋ ಚರ್ಚೆಗಳು ಇದೀಗ ಶುರುವಾಗಿದೆ ಅಷ್ಟಕ್ಕೂ ಆ ಯಾರು ಆ ಎಂಪಿ ಕೇಸ್ ಸಂಸದರ ವಿರುದ್ಧ ದಾಖಲಾಗುತ್ತಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೂ ರಿಪೋರ್ಟ್ ಇದೆ ಬನ್ನಿ ನೋಡೋಣ ಸಾರ್ವಜನಿಕ ಗೋಡೆಯಲ್ಲಿ ಕಮಲದ ಪೇಂಟಿಂಗ್ ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಬಿಬಿಎಂಪಿ ಗರಂ ಹೌದು ಗೋಡೆಗಳ ಮೇಲೆ ಕಮಲದ ಚಿತ್ರಕ್ಕೆ ಪೇಂಟಿಂಗ್ ಮಾಡಿದ ವಿಡಿಯೋವನ್ನು ಸಂಸದ ತೇಜಸ್ವಿ ಸೂರ್ಯ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿಕೊಂಡಿದ್ದಾರೆ ಜನವರಿ ಮೂವತ್ತೊಂದನೇ ತಾರೀಕು ಆ ವಿಡಿಯೋಗಳನ್ನು ತಮ್ಮ ಖಾತೆಯಲ್ಲಿ ಹಾಕಿಕೊಂಡಿರೋದರ ಬಗ್ಗೆ ಚರ್ಚೆ ಶುರುವಾಗಿದೆ ತೇಜಸ್ವಿ ಸೂರ್ಯ ಸಂಸದರಾಗಿ ಪಬ್ಲಿಕ್ ಗೋಡೆಗಳಲ್ಲಿ ಪೇಂಟಿಂಗ್ ಮಾಡಿರೋದರ ಬಗ್ಗೆ ಸರಿ ತಪ್ಪಿನ ಚರ್ಚೆ ಶುರುವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಕೇಸ್ ಹಾಕುತ್ತಾ ಎನ್ನುವ ಪ್ರಶ್ನೆ ಈಗ ಆರಂಭವಾಗಿದೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಬಿಬಿಎಂಪಿಯ ಝೋನ್ ನಲ್ಲಿ ಗೋಡೆ ಮೇಲೆ ಕಮಲ ಚಿತ್ರ ಪೇಂಟಿಂಗ್ ಮಾಡಿದ್ದು ಗಮನಕ್ಕೆ ಬಂದಿದೆ ಸುಮೋಟೋ ಕೇಸನ್ನ ದಾಖಲು ಮಾಡ್ತೀವಿ ಯಾರೇ ಆಗಲಿ ಈ ರೀತಿಯ ಕೃತ್ಯ ಮಾಡಿದ್ರೆ ಅದು ಅಫೆನ್ಸ್ ಆಗುತ್ತೆ ಕೇಸನ್ನ ದಾಖಲಿಸ್ತೀವಿ ಅಂತ ಹೇಳಿದ್ದಾರೆ ಪ್ರಾಪರ್ಟಿ ನನ್ನ ಬಂದಿದೆ ಮಾಡಿದ್ದಾರೆ ಬೇರೆ ಕಾನೂನಿಗೆ ಸಾಮಾನ್ಯ ಜನರಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಯಾರೇ ಆದರೂ ಸಾರ್ವಜನಿಕ ಸ್ಥಳಗಳಲ್ಲಿ ಪೋಸ್ಟರ್ ಹಾಕೋದು ಪಕ್ಷದ ಗುರುತುಗಳನ್ನ ಹಾಕೋದಾಗ್ಲಿ ಅಪರಾಧ ಅಂತ ಬಿಬಿಎಂಪಿ ಹೇಳ್ತಿದೆ ಆದ್ರೀಗ ಸಂಸದರ ವಿರುದ್ಧ ಬಿಬಿಎಂಪಿ ಸುಮೋಟೋ ಕೇಸನ್ನ ದಾಖಲ್ ಮಾಡ್ಕೊಳ್ಳುತ್ತಾ ಅನ್ನೋದೇ ಈಗಿರುವಂತಹ ದೊಡ್ಡ ಪ್ರಶ್ನೆ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಆದ್ರೆ ಸಂಸದರ ವಿರುದ್ಧ ಕೇಸ್ ದಾಖಲಾಗುತ್ತಾ ಅನ್ನೋದೇ ಈಗಿರುವ ಪ್ರಶ್ನೆ ಸಂಸದರು ಅನ್ನೋದನ್ನ ನೋಡದೆ ಕೇಸನ್ನ ಹಾಕ್ತಾರಾ ಕಾದ್ ನೋಡ್ಬೇಕು ಮದೇಶ್ ಪಬ್ಲಿಕ್ ಟಿವಿ ಬೆಂಗಳೂರು